ಹಲೋ ಫ್ರೆಂಡ್ಸ್ ಇದು ಐ ಎ ಎಸ್ ಕಂದವಾಹಿನಿ ಪಿ ಎಸ್ ಐ ಪರೀಕ್ಷಾ ಗೈಡ್ ಭಾಗ ಎಪ್ಪತ್ತು ಮುಂದುವರಿತಾ ಇದೆ ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪರಿಸರದ ಮೇಲಿನ ಪ್ರಶ್ನೆ ಬೃಹತ್ ನೌಕೆಗಳನ್ನು ಒಡೆಯುವ ಕೈಗಾರಿಕಾ ಘಟಕ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೀವಿ ಮಹಾರಾಷ್ಟ ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ ಅಂದರೆ ಇಲ್ಲಿ ಈ ನೌಕೆಗಳನ್ನು ಯಾವ ನೌಕೆಗಳು ವಾಣಿಜ್ಯ ನೌಕೆಗಳೇ ಇರ್ಬೋದು ಅಥವಾ ಇತರ ನೌಕೆಗಳೇ ಇರ್ಬೋದು ಅದನ್ನು ಒಡೆದು ಬೇರೆ ಬೇರೆ ಘಟಕಗಳನ್ನಾಗಿ ಅಥವಾ ಅದರನ್ನು ಬೇರೆ ಬೇರೆ ಬಳಕೆಗಾಗಿ ಮಾಡುವಂಥ ಒಂದು ಅಂಶ ಅಂಥ ಒಂದು ಘಟಕ ಭಾರತದಲ್ಲಿ ಎಲ್ಲಿದೆ ಅಂತ ಕೇಳಿದ್ದೀವಿ ಇತ್ತೀಚೆಗೆ ಇದು ಪರಿಸರ ದೃಷ್ಟಿಯಿಂದ ಬಹಳ ಮುಖ್ಯ ಕಾರಣ ಸುಪ್ರೀಂ ಕೋರ್ಟು ಸಹ ಇದರಲ್ಲಿ ಬ ಸಲ ಪ್ರವೇಶ ಮಾಡಿದೆ ಅದರ ತೀರ್ಪುಗಳು ಇವೆ ಅಂತೇಳಿ ಹೇಳ್ಬೋದು ಅಂದರೆ ಈ ಬೃಹತ್ ನೌಕೆಗಳು ಸಾಮಾನ್ಯವಾಗಿ ಕರಾವಳಿ ತೀರದಲ್ಲೇ ಇರಬೇಕು ಹೀಗಾಗಿ ನಾಲ್ಕು ರಾಜ್ಯಗಳನ್ನು ಕೊಟ್ಟಿದ್ದೀವಿ ಈ ನಾಲ್ಕು ರಾಜ್ಯಗಳಲ್ಲಿ ಉತ್ತರ ಇದಕ್ಕೆ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಗುಜರಾತ್ ಅಂತ ಕರಿತೀವಿ ಗುಜರಾತ್ದಲ್ಲಿ ಆಲಂಗ್ ಹೇಳುವಂಥ ಒಂದು ಪ್ರದೇಶದಲ್ಲಿ ಇದು ಇದಾಗಿದೆ ಏನು ಇದೆ ಬೃಹತ್ ನೌಕೆಗಳನ್ನು ಹೊಡೆಯುವಂಥ ಒಂದು ಘಟಕ ಇದೆ ಅಂತೇಳಿ ಹೇಳ್ಬೋದು ಫ್ರಾನ್ಸು ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ಡೆನ್ಮಾರ್ಕ್ ಮುಂತಾದ ದೇಶಗಳು ತಮ್ಮ ಬೃಹತ್ ನೌಕೆಗಳನ್ನು ಇಲ್ಲಿಗೆ ಕಳಿಸಿ ಆ ನೌಕೆಗಳು ಇಲ್ಲಿ ಒಡೆಯಲ್ಪಟ್ಟಿವೆ ಅವು ಬಂದಾಗ ಸಾಕಷ್ಟು ಈ ಏನು ನೌಕೆಗಳ ಒಳಗಡೆ ಇರುವಂಥ ಲೋಹದ ಅಂಶ ಏನಿದೆಯೋ ಸ್ಟೀಲ್ ಇರ್ಬೋದು ಅಥವಾ ಇನ್ನಿತರ ಮಿಶ್ರ ಲೋಹಗಳೇ ಇರ್ಬೋದು ಆ ಲೋಹಗಳಿಂದ ಅಥವಾ ಲೋಹಗಳಲ್ಲಿ ಇಟ್ಟಂಥ ಕೆಲವೊಂದು ಏನು ತುಂಬ ಡೇಂಜರಸ್ ಅಂಶಗಳು ವಿಷಕಾರಿ ಅಂಶಗಳು ಹಬ್ಬಿ ಸಾಕಷ್ಟು ಪರಿಸರದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುವಂಥ ಅಂಶ ಇರುತ್ತೆ ಸೊ ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಅಂತೇಳಿ ಹೇಳ್ಬೋದು ಇಲ್ಲಿ ನಾವು ಒಂದೆರಡು ಅಂಶವನ್ನು ನೋಡಬೇಕಾಗುತ್ತೆ ಬೆಸೆಲ್ ಕನ್ವೆನ್ಷನ್ ಅಂತ ಬರುತ್ತೆ ಬೆಸೆಲ್ ಕನ್ವೆನ್ಷನ್ ಹೇಳುವಂಥದ್ದು ಬೆಸೆಲ್ ಹೇಳುವಂಥದ್ದು ಒಂದು ಸಣ್ಣ ನಗರ ಯುರೋಪ್ನಲ್ಲಿ ಸ್ವಿಜರ್ಲೆಂಡ್ನಲ್ಲಿ ಅಲ್ಲಿ ಕೆಲವೊಂದು ಅಂಶಗಳ ಸಂಬಂಧಪಟ್ಟಂಥ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಹಜಾರ್ಡಿಯಸ್ ಮಟೀರಿಯಲ್ಸ್ ಅಂತ ಕರೀತಾರೆ ಅಂದರೆ ಗಂಡಾಂತರಕಾರಿ ಈ ಅಂಶಗಳು ಅಂಶಗಳ ಮೇಲಿನ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದಗಳ ಅನುಗುಣವಾಗಿ ಈ ನೌಕೆ ಇರ್ಬೋದು ಅಥವಾ ಇನ್ನಿತರ ಅಂಶಗಳೇ ಇರ್ಬೋದು ಅದನ್ನು ಸಾಗಿಸುವಂತಹ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿಸುವಂಥದ್ದು ಅಥವಾ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಂತಹ ಅಂಶಗಳನ್ನು ಅದು ಏನು ಮಾಡುತ್ತೆ ನಿರ್ದೇಶನ ಮಾಡುತ್ತೆ ಅದಕ್ಕೆ ನಾವು ಬೆಸಲ್ ಕನ್ವೆನ್ಷನ್ ಅಂತ ಕರಿತೀವಿ ಆ ಬೆಸಲ್ ಕನ್ವೆನ್ಷನಲ್ಲೂ ಸಹ ಈ ಅಂಶವನ್ನು ಹೇಳಿದ್ದಾರೆ ಸೊ ಅದಾರ್ಡಿ ಎಸ್ ಟ್ರಾನ್ಸ್ಬೌಂಡ್ರಿ ಮೂವ್ಮೆಂಟ್ಸ್ ಆಫ್ ಹಜಾರ್ಡಿಯಸ್ ವೇಸ್ಟ್ ಅಂತ ಕರೀತಾರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಈ ಒಪ್ಪಂದ ಉಂಟಾಗಿರುವಂಥದ್ದು ಸೊ ಇಲ್ಲಿ ನಾವು ಏನಾಗಿದೆ ಈ ಒಂದು ಅಂಶಗಳನ್ನು ಸಾಮಾನ್ಯವಾಗಿ ಈ ಆಲಂಗಲ್ಲಿ ಮಾಡ್ತಾರೆ ಇನ್ನು ಈ ಲೋಹಗಳನ್ನು ಈ ನೌಕೆಗಳ ರಚನೆಯಲ್ಲಿರುವಂಥ ಲೋಹಗಳನ್ನು ಒಡೆದಾಗ ಸಿಕ್ಕುವಂಥ ಮುಖ್ಯ ಅಂಶಗಳು ಯಾವುದು ಮುಖ್ಯವಾಗಿ ಕಬ್ಬಿಣ ಈ ಕಬ್ಬಿಣದ ಅಂಶ ಉಳಿದ ಬಳಕೆಗಾಗಿ ಅಂದರೆ ಬೈಕ್ ಇರ್ಬೋದು ವಾಹನಗಳಿರ್ಬೋದು ಅಥವಾ ಇನ್ನಿತರ ಉಪಕರಣಗಳಿರ್ಬೋದು ಅವುಗಳನ್ನು ಮಾಡಲಿಕ್ಕೆ ಇದನ್ನು ಬಳಸ್ಬೋದು ಇತ್ತೀಚೆಗೆ ಬಜಾಜ್ ಕಂಪ್ನಿಯವರು ಇಂಥ ಒಂದು ಬೈಕನ್ನು ಮಾಡಿದರು ಅಂದರೆ ಐ ಎನ್ ಎಸ್ ವಿಕ್ರಾಂತ್ ಹೇಳುವಂಥ ಒಂದು ಮಿಲಿಟರಿ ನೌಕೆಯನ್ನು ಒಡೆದು ಈ ರೀತಿಯಾಗಿ ಮಾಡಿದರು ಸೊ ಈ ದೃಷ್ಟಿಯಿಂದ ಈ ಒಂದು ಆಲಂಗ್ ಹೇಳುವಂಥ ಪ್ರದೇಶ ಬಹಳ ಮುಖ್ಯ ಅಂತೇಳಿ ಹೇಳ್ಬೋದು ಪರಿಸರ ದೃಷ್ಟಿಯಿಂದ ತುಂಬ ಸುದ್ದಿಯಲ್ಲಿರುವಂಥ ಅಂಶ ಮತ್ತು ಪರಿಸರದಲ್ಲೂ ಒಂದು ವಿಶೇಷವಾದ ಅಂಶವನ್ನು ಇದು ಹೊಂದಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ ಅದು ಸೋಮವಾರ ಇರುತ್ತೆ ನಾಳೆ ವಿರಾಮ ಇರುತ್ತೆ ನಮಸ್ಕಾರ